ಒಬ್ಬ ಒಂದು ಒಳ್ಳೆ ಹುದ್ದೆಯಲ್ಲಿರ್ತಾನೆ, ಒಂದು ಚೆನ್ನಾಗಿರೋ ಹುದ್ದೆಯಲ್ಲಿ ಕೈ ತುಂಬ ಸಂಬಳ ಬರೋ ಹುದ್ದೆಯಲ್ಲಿರ್ತಾನೆ, ತನ್ನ ಹುದ್ದೆಗೆ ಸಮಾನವಾಗಿ ಒಂದು ಹೆಣ್ಣನ್ನು ನೋಡಿ ಮದುವೆ ಆಗ್ತಾನೆ. ಅವಳು ಕೂಡ ಕೈ ತುಂಬ ಸಂಬಳ ತರುವಂಥ ಒಬ್ಬ ಹೆಣ್ಮಗಳು. ಜೀವನ ಚೆನ್ನಾಗಿರ್ತಾರೆ, ತಂದೆ ತಾಯಿ ಹೆಂಡತಿ ತಾನು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಎನ್ನುವ ರೀತಿಯಲ್ಲಿ ಸಂಸಾರ. ಕೆಲವು ದಿನಗಳ ನಂತರ ಹೆಂಡತಿಗೆ ಅವಳ ಅತ್ತೆ ಮಾವರನ್ನು ನೋಡಿಕೊಳ್ಳೋದು ಕಷ್ಟ ಆಗ್ತದೆ. ಎಷ್ಟೇ ಆದರೂ ಅತ್ತೆ ಮಾವ ಅಲ್ವಾ, ತಂದೆ ತಾಯಿ ಅಲ್ವಲ್ಲ. ಇವನಿಗೋ ಹೆಂಡತಿ ಮೇಲೆ ತುಂಬ ಪ್ರೀತಿ. ಕೆಲವು ದಿನಗಳ ನಂತರ ಹೆಂಡತಿ ಹೇಳ್ತಾಳೆ, ರೀ ನಿಮ್ಮಪ್ಪ ನಿಮ್ಮವನ್ನ ಒಂದು ಒಳ್ಳೆ ಅನಾಥಾಶ್ರಮನೋ ವೃದ್ಧಾಶ್ರಮನೋ ನೋಡಿಕೊಂಡು ಅವ್ರಿಗೇನು ಬೇಕು ಎಲ್ಲ ಸೌಲಭ್ಯಗಳಿರುವಂಥ ಅನಾಥಾಶ್ರಮನೋ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡೋಣ್ರಿ ಅಂತಾಳೆ. ಹೆಂಡತಿ ಮಾತಿನಂತೆ ಗಂಡನೂ ಕೂಡ ಒಪ್ಕೊಳ್ತಾನೆ. ಒಂದಿನ ಕಾರಲ್ಲಿ ತಂದೆ ತಾಯಿನ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಅದಕ್ಕೂ ಪೂರ್ವದಲ್ಲಿ ಒಂದು ಒಳ್ಳೆ ಅನಾಥಾಶ್ರಮವನ್ನು ನೋಡಿಕೊಂಡು ಬಂದಿರ್ತಾನೆ. ಅವ್ರ ಜೊತೆಯೆಲ್ಲ ಮಾತಾಡಿ ನಾನು ನನ್ನ ತಂದೆ ತಾಯಿ ತಂದಿಡ್ತೀನಿ, ನಮಗೆ ತುಂಬ ಕಷ್ಟ ಇದೆ ಅನ್ನ ಹೇಳ್ತಾನೆ. ಅನಾಥಾಶ್ರಮಗಳು ಇರೋದೇ ಅದಕ್ಕಲ್ಲ, ಅನಾಥಾಶ್ರಮಗಳು ಒಪ್ಕೊಳ್ತಾನೆ. ಪಾಪ ಏನೂ ಅರಿವಿಲ್ಲದೆ ಇರುವಂಥ ಮುಗ್ಧ ತಂದೆ ತಾಯಿಗಳನ್ನ ಕೂಡಿಸ್ಕೊಂಡು ಅನಾಥಾಶ್ರಮಕ್ಕೆ ಬರ್ತಾನೆ. ಅನಾಥಾಶ್ರಮದ ಎದುರಿಗೆ ಕಾರ್ ನಿಲ್ತದೆ, ಇಳಿತಾನೆ ತಂದೆ ತಾಯಿ ಇಳಿತಾರೆ. ಇನ್ನೇನು ಅನಾಥಾಶ್ರಮದ ಒಳಗಡೆ ಹೋಗಬೇಕು. ಅನಾಥಾಶ್ರಮ ನಡೆಸುವಂಥ ಒಬ್ಬ ವೃದ್ಧ ವ್ಯಕ್ತಿ ಇರ್ತಾರೆ. ಅವರು ಈ ಇಬ್ಬರು ಹಿರಿಯ ಜೀವಿಗಳನ್ನು ನೋಡಿ, ಇವನ ತಂದೆ ತಾಯಿಗಳನ್ನ ನೋಡಿ ಓಡಿ ಬಂದು ಎರಡೂ ಕೈಯನ್ನು ಮುಗಿದು ನಮಸ್ಕಾರ ಮಾಡಿ ಅವರನ್ನ ಒಳಗೆ ಬರಮಾಡ್ಕೊಳ್ತಾರೆ. ಇವನಿಗೆ ಶಾಕ್ ಆಗ್ತಾರೆ. ಫಸ್ಟ್ ಟೈಮ್ ಇವತ್ತು ನಮ್ಮ ಅಪ್ಪ ಅಮ್ಮನ ಕರ್ಕೊಂಬಂದಿದ್ದೀನಿ, ಇವ್ರು ನೋಡಿದ್ರೆ ಮೊದಲಿಗಿಂದ ಪರಿಚಯ ಇರೋ ರೀತಿಯಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ಅಂತ ಇವನಿಗೆ ಸ್ವಲ್ಪ ಗಲಿಬಿಲಿ. ನಿಧಾನವಾಗಿ ಪಕ್ಕಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ನಮ್ಮಪ್ಪ ನಮ್ಮವ ನಿಮ್ಗೆ ಗೊತ್ತಾ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಈಗ 35-40 ವರ್ಷಗಳ ಹಿಂದೆ ಇದೇ ನಿಮ್ಮ ತಂದೆ ತಾಯಿ ಬಂದು ಒಂದು ಅನಾಥ ಮಗುವನ್ನು ದತ್ತಕ್ಕೆ ತಗೊಳ್ತಾರೆ, ದತ್ತಕ್ಕೆ ತಗೊಂಡು ಹೋಗಿ ಬೆಳೆಸ್ತಾರೆ. ಹಾಗೆ ನನಗೆ ಅನಾಥಾಶ್ರಮಕ್ಕೆ ತುಂಬ ದಾನವನ್ನು ಮಾಡಿದ್ದಾರೆ. ಅವರು ದತ್ತಕ್ಕೆ ತಗೊಂಡು ಹೋಗಿ ಬೆಳೆಸಿದಂಥ ಮಗುನೇ ನೀನು ಅಂತ ಹೇಳಿದಾಗ ಅವನಿಗೆ ಒಂದು ಕ್ಷಣ ಎದೆ ಬಿರಿತದೆ, ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದಂಗ. ಯಾವ ತಂದೆ ತಾಯಿ ತನ್ನನ್ನು ಒಂದು ಅನಾಥಾಶ್ರಮದಿಂದ ತೆಗೆದುಕೊಂಡು ಹೋಗಿ ಒಂದು ಅದ್ಭುತವಾದಂಥ ಬಾಳು ಕೊಟ್ಟಿದ್ರು, ಜೀವನವನ್ನು ಕೊಟ್ಟಿದ್ರು, ಸಂಸ್ಕಾರ ಕೊಟ್ಟಿದ್ರು, ಅಂಥ ಒಂದು ಹಿರಿಯ ಜೀವಗಳಿಗೆ ಅದ್ಭುತವಾದ ವ್ಯಕ್ತಿತ್ವಗಳನ್ನು ತಂದೆ ತಾಯಿಗಳನ್ನು ತೆಗೆದುಕೊಂಡು ಹೋಗಿ ಅನಾಥಾಶ್ರಮದಲ್ಲಿ ಇಡ್ತಿದ್ನಲ್ಲ, ಎಂಥ ಪಾಪ ಮಾಡ್ತಿದ್ದೆ ಅನ್ನುವಂಥ ಅರಿವು ಅವನಿಗೆ ಆಗ್ತದೆ. ಆದರೆ ಅಷ್ಟೊತ್ತಿಗಾಗಲೇ ಕಾಲ ಮಿಂಚಿ ಹೋಗಿರ್ತದೆ ಸ್ನೇಹಿತರೆ. ಅವರಿಗೆ ಯಾವಾಗ ಅನಾಥಾಶ್ರಮಕ್ಕೆ ಮಗ ಕರ್ಕೊಂಡು ಬಂದ ಅವರಿಗೆ ವಿಷಯ ಅರ್ಥ ಆಗಿರ್ತದೆ. ನಂತರ ಇವನು ತನ್ನ ತಪ್ಪಿನ ಅರಿವಾಗಿ ತಂದೆ ತಾಯಿಯರ ಪಾದವನ್ನು ಹಿಡ್ಕೊಂಡು ಕ್ಷಮೆ ಕೇಳಿ ಗೋಗರೆದು ಅತ್ತು ತನ್ನನ್ನು ಕ್ಷಮಿಸಬೇಕು, ಮನೆಗೆ ಬರ್ರಿ ಅಂತ ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾನೆ. ಆದರೆ ತಂದೆ ತಾಯಿ ಸುತಾರಾಮ್ ಒಪ್ಪೋದಿಲ್ಲ. ಹಾಗಾಗಿ ಕೊನೆಗೆ ಮಗ ವಿಧಿಯಿಲ್ಲದೆ ಬರಿಗೈಯಿಂದ ಮರಳಬೇಕಾಗ್ತದೆ. ಸ್ನೇಹಿತರೆ, ಇವತ್ತು ನಾವೇನೆಲ್ಲ ಕಲಿತು ಎಷ್ಟೆಲ್ಲ ಕಲಿತು ಜಗತ್ತೇ ಇವತ್ತು ಸಾಫ್ಟ್ವೇರ್ ಆಗ್ತಾರೆ. ಯಾರನ್ನು ಕೇಳಿದ್ರು ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟ್ರು, ಅಮೇರಿಕಾ, ರಷ್ಯಾ, ಜರ್ಮನಿ, ಜಪಾನ್ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಪ್ರೊಫೆಷ್ನಲಿ ವಿ ಆರ್ ಬಿಕಮಿಂಗ್ ಸಾಫ್ಟ್ವೇರ್, ಬಟ್ ಇಮೋಷ್ನಲಿ ಹಾರ್ಡ್ವೇರ್. ಎಲ್ಲರೂ ತಂದೆ ತಾಯಿಯನ್ನು ಪ್ರೀತಿಸೋಣ, ಅವರನ್ನು ಗೌರವಿಸೋಣ. ಅವರೇ ನಮಗೆ ಸಾಕ್ಷಾತ್ ದೇವರಿದ್ದಂತೆ. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತದ ಈ ಜಗದಾಗ ಕಾಣೋ, ಹಡೆದ ತಾಯಿಯ ಕಳಕೊಂಡ ಮೇಲೆ ಮತ್ತೆ ಸಿಗುವಳೇ.